ಎಚ್ಡಿಕೆ ಮೋಡದಲ್ಲಿ ಸೈಟ್ ಪಡ್ಕೊಂಡಿದ್ದಾರೆ ಅನ್ನುವಂತಹ ಆರೋಪಕ್ಕೆ ಮೈಸೂರಿನಲ್ಲಿ ಮಾಜಿ ಸಚಿವ ಸಾರಾ ಮಹೇಶ್ ಪ್ರತಿಕ್ರಿಯಿಸಿದ್ದಾರೆ. ಮೂಡಾದಿಂದ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಸೈಟ್ ಪಡ್ಕೊಂಡಿದ್ದಾರೆ ಅನ್ನುವಂತಹ ಆರೋಪಕ್ಕೆ ಮಾಜಿ ಸಚಿವ ಸಾರಾ ಮಹೇಶ್ ಮಾತನಾಡಿದ್ದಾರೆ. ಎಚ್ ಡಿ ಕೆ ಕುಟುಂಬದವರ ಹೆಸರಲ್ಲಿ ಅಕ್ರಮ ಸೈಟ್ ಇಲ್ಲ, ಎಚ್ ಡಿ ಕೆ ಎರಡು ಬಾರಿ ಸಿಎಂ ಆಗಿದ್ರೂ ನಿವೇಶನ ತೆಗೆದುಕೊಂಡಿಲ್ಲ, ಈ ಹಿಂದೆ ಕುಮಾರಸ್ವಾಮಿಗೂ ಸೈಟ್ ಮಂಜೂರಾತಾಗಿತ್ತು, ಅಳತೆಯಲ್ಲಿ ಕಡಿಮೆ, ಬೇರೆ ಸೈಟ್ಗೆ ಮನವಿ ಮಾಡಿದ್ದೇವೆ. ಅವರಿಗೆ ಕೊಟ್ಟಿರೋ ಸೈಟ್ನಲ್ಲಿ 7936 ಚದರ ಕಡಿಮೆ ಇದೆ, ಹಾಗಾಗಿ ನನಗೆ ಬದಲಿ ಸೈಟ್ ಕೊಡಿ ಅಂತ ಕೇಳಿದ್ದಾರೆ. ಬೇರೆ ಸೈಟ್ ಕೊಡುವಂತೆ ಈಗಾಗಲೇ ಮನವಿಯನ್ನು ಮಾಡಿಕೊಂಡಿದ್ದೇವೆ. ಕುಮಾರಸ್ವಾಮಿ ಕಟ್ಟಿರುವ ಹಣ 1985 ಕೂಡ ಪ್ರಾಧಿಕಾರದಲ್ಲಿದೆ. ಮೊದಲು ನಿಮ್ಮ ತಟ್ಟೆಯಲ್ಲಿ ಬಿದ್ದಿರೋ ಹೆಗ್ಗಣ ನೋಡ್ಕೊಳ್ಳಿ ಅಂತ ಎಂ ಲಕ್ಷ್ಮಣ್ ವಿರುದ್ಧ ಮಾಜಿ ಸಚಿವ ಸಾರಾ ಮಹೇಶ್ ವಾಗ್ದಾಳಿ ನಡೆಸಿದ್ದಾರೆ. ನಮ್ಮಲ್ಲೇ ಇರ್ತಾರೆ, ಅಧಿಕಾರ ಪಡಿತಾರೆ, ಮತ್ತೆ ಆಸೆ ಆಮಿಷಗಳಿಗೆ ಪ್ರೇರಿತರಾಗ್ತಾರೆ, ಮತ್ತೆ ನಮ್ಮ ಪಾರ್ಟಿಯಿಂದ ಹೋಗಿ ನಮ್ಮ ನಾಯಕರನ್ನೇ ಮಾತನಾಡುವಂಥ ಕೆಲಸವನ್ನು ಮಾಡ್ತಾರೆ. ಇವತ್ತು ಅವ್ರಿಗೇನಾದರೂ ಒಂದು ವೇದಿಕೆ ಸಿಕ್ಕಿದ್ರೆ MLC ಅಂತೇಳಿ, ಅದು ನಮ್ಮ ಪಕ್ಷದಿಂದ ನನ್ನ ನಾಯಕರಾದಂಥ ಕುಮಾರಣ್ಣರವ್ರ ಬಗ್ಗೆ ಮೊನ್ನೆ ಕಾಂಗ್ರೆಸ್ನ ವಕ್ತಾರರಾಗಿ ರಾಜ್ಯದಲ್ಲಿ ಒಂದು ಗೋಷ್ಠಿಯನ್ನು ಮಾಡ್ತಾರೆ. ಕುಮಾರಣ್ಣರವರು ಮೂಡಾದಲ್ಲಿ ನಿವೇಶನವನ್ನು ಪಡೆದಿದ್ದಾರೆ. ಆಮೇಲೆ ಕುಮಾರಣ್ಣರವರ ಕುಟುಂಬದಲ್ಲಿ ಕೂಡ ಹೆಚ್ಚು ನಿವೇಶನಗಳನ್ನು ಪಡೆದಿದ್ದಾರೆ. ಕುಮಾರಣ್ಣವ್ರ ಹೆಸರಲ್ಲಾಗಲಿ, ನಿಖಿಲ್ ಅವ್ರ ಹೆಸರಲ್ಲಾಗಲಿ, ಅನಿತಮ್ಮನವ್ರ ಹೆಸರಲ್ಲಾಗಲಿ, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಯಾವುದೇ ಕಮರ್ಷಿಯಲ್ ಅಥವಾ ರೆಸಿಡೆನ್ಷಿಯಲ್ ನಿವೇಶನ ಇಲ್ಲ. ಆದರೆ ಕುಮಾರಣ್ಣರವರು 16/1/1985 JP ನಗರದಲ್ಲಿ ಒಂದು ಇಂಡಸ್ಟ್ರಿಯಲ್ ಸೈಟ್ಗೆ ಅರ್ಜಿಯನ್ನು ಹಾಕಿದಂಥ ಸಂದರ್ಭದಲ್ಲಿ